ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಾನು ನನ್ನ ಹೇರ್ ಸ್ಟೈಲನ್ನು ಫೈನಲಿ ಚೇಂಜ್ ಮಾಡಬೇಕು ಅಂತ ಹೇಳಿ ಹೊರಡ್ತಾ ಇದ್ದೀನಿ ನಮ್ಮ ಅಕ್ಕನ ಮನೆಯಿಂದ. ಆ್ಯಕ್ಚುಲಿ ತುಂಬ ದಿನದಿಂದಲೇ ಪ್ಲ್ಯಾನ್ ಇತ್ತು ಹೇರ್ ಸ್ಟೈಲ್ನ ಚೇಂಜ್ ಮಾಡಬೇಕು ಅಂತ ಹೇಳಿ, ಯಾಕೆಂದರೆ ನನಗೆ ಲಾಂಗ್ ಹೇರ್ ಆಗಿಬಿಟ್ರೆ ಅದು ಈ ಸಮ್ಮರಲ್ಲಂತೂ ಮ್ಯಾನೇಜೇ ಮಾಡೋಕ್ಕಾಗಲ್ಲ. ತುಂಬ ಸ್ವೆಟ್ಟಿ ಆ್ಯಂಡ್ ತುಂಬ ಸ್ಟಿಕ್ಕಿ ಸ್ಟಿಕ್ಕಿ ಆಗೋದು, ಮತ್ತು ತುಂಬ ಕೂದಲುದ್ರೋದು ಅದೆಲ್ಲ ಆಗ್ತಾಯಿದ್ರೆ ತುಂಬ ಇರಿಟೇಷನ್ ಅನಿಸುತ್ತೆ. ಸೊ ಹಾಗಾಗಿ ಇವತ್ತು ಫೈನಲಾಗಿ ಹೇರ್ ಕಟ್ ಮಾಡಿಸೋಣ. ಆ್ಯಕ್ಚುಲಿ ನಾನು ಕಾಯ್ತಾ ಇದ್ದೆ ನಮ್ಮ ಅಕ್ಕನ ಮನೆಗೆ ಹೋದಾಗಲೇ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳಿ, ಯಾಕೆಂದರೆ ಅಲ್ಲಿ ಒಂದು ಸೂಪರ್ ಆಗಿರೋ ಸಲೂನ್ ಇದೆ. ನಾನು ನಿಮಗೆ ಅದರ ಅಡ್ರೆಸ್ ಸಹ ಹೇಳ್ತೀನಿ ಕೊನೆಯಲ್ಲಿ. ಸೊ ಅವ್ರ ಹತ್ರನೇ ಹೋಗಿ ಮಾಡಿಸೋದಿತ್ತು. ಹಾಗಾಗಿ ಎನಿವೇಸ್ ನಾನು ಈ ಸಲ ಅಕ್ಕನ ಮನೆಗೆ ಬಂದಿದ್ದೀನಿ. ಸೊ ಹಾಗಾಗಿ ಕಟ್ ಮಾಡಿಸೋಣ ಅಂತ ಹೇಳಿ ಫೈನಲಿ ನಾನು ಕಟ್ ಮಾಡಿಸೋದಕ್ಕೆ ಡಿಸೈಡ್ ಮಾಡಿ ಹೋದ್ವಿ. ಆ್ಯಂಡ್ ಸಮರ್ಥದು ಹೇರ್ ಸ್ಟೈಲ್ ಚೇಂಜ್ ಮಾಡೋ ಐಡಿಯಾ ಇತ್ತು, ಬಟ್ ಇವತ್ತೇ ಮಾಡಿಸ್ತೀನಿ ಅನ್ನೋದು ಗೊತ್ತಿರಲಿಲ್ಲ, ಸಡನ್ ಆಗಿ ಪ್ಲ್ಯಾನ್ ಆಯಿತು. ಸೊ ನನ್ನ ಲೆಂತ್ ಬಂದುಬಿಟ್ಟು ಇಷ್ಟಿತ್ತು, ಅಷ್ಟೇನು ಲೆಂತ್ ಅಲ್ಲ, ಆದ್ರೂ ನನಗೆ ಅದನ್ನು ಸಹ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇರಲಿಲ್ಲ. ತುಂಬ ಒಂಥರ ಉದುರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಮತ್ತು ನನಗೆ ಯಾವಾಗಲೂ ಅದೊಂದು ಪ್ರಾಬ್ಲಮ್ ಇದೆ, ಲೈಕ್ ಉದ್ದ ನನಗೆ ಇಷ್ಟ ಬೆಳೆಸೋದು, ಬಟ್ ತುಂಬ ಉದ್ದ ಬೆಳೆಸ್ತಾ ಹೋದರೆ ನನಗೆ ತುಂಬ ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಶಾರ್ಟ್ ಹೇರ್ ಇದ್ದಷ್ಟು ಉದುರೋದು ಕಮ್ಮಿ ಇರುತ್ತೆ, ನನಗೆ ಉದುರೋದೇ ಇಲ್ಲ ಅಂತ ಹೇಳ್ಬೋದು ಹೆಚ್ಚು ಕಮ್ಮಿ. ಸೊ ಲಾಂಗ್ ಹೇರ್ ಆದಷ್ಟೂ ನನಗೆ ಉದುರೋದು ಜಾಸ್ತಿ ಆಗುತ್ತೆ. ಸೊ ಇದು ಅವರ ಸಲೂನ್ನ ಒಂದು ಲುಕ್ಕು. ಆ್ಯಕ್ಚುಲಿ ಮುಂಚೆ ಬೇರೆ ಥರ ಇತ್ತು, ಈಗ ಅವರು ಚೇಂಜ್ ಮಾಡಿದ್ದಾರೆ ಹೊಸದಾಗಿ. ಬಟ್ ಇದು ಸಹ ಓಕೆ, ಚೆನ್ನಾಗೇ ಇದೆ. ಲೈಕ್ ಅವ್ರ ಹತ್ರ ಎರಡು ಅಂದರೆ ಯೂನಿಸೆಕ್ಸ್ ಸಲೂನ್ ಅದು. ಸೊ ಹುಡುಗರಿಗೂ ಮಾಡ್ತಾರೆ, ಹುಡುಗಿರಿಗೂ ಮಾಡ್ತಾರೆ. ಹುಡುಗಿರಿಗಂತೂ ನಾನು ತುಂಬ ಸಲ ಅವ್ರ ಹತ್ರ ಮಾಡಿಸ್ಕೊಂಡಿದ್ದೀನಿ, ಲೈಕ್ ಹೇರ್ ಸ್ಪಾ ತುಂಬ ಸಲ ಟ್ರೈ ಮಾಡಿದ್ದೀನಿ. ಎಕ್ಸಲೆಂಟ್ ಸರ್ವಿಸ್ ಕೊಡ್ತಾರೆ, ಅಂದರೆ ಅವರು ಪ್ರೊಫೆಷ್ನಲ್ ಸರ್ವಿಸ್ ಕೊಡ್ತಾರೆ. ಆ್ಯಂಡ್ ದೇ ಚಾರ್ಜ್ ವೆರಿ ಮಿನಿಮಮ್, ಲೈಕ್ ತುಂಬ ಬೇಸಿಕ್ ಆದ ಒಂದು ಪ್ರೈಸ್ ರೇಂಜ್ ಇರುತ್ತೆ. ಅಂದರೆ ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಂತ ನನಗನ್ಸುತ್ತೆ, ಯಾಕೆಂದರೆ ಅಷ್ಟು ಒಳ್ಳೆ ಸರ್ವಿಸ್ಗೆ ಅಷ್ಟು ಕಮ್ಮಿ ಚಾರ್ಜ್ ಮಾಡ್ತಾರೆ ಅಂತಂದರೆ ಇಟ್ಸ್ ರಿಯಲಿ ಗುಡ್. ಸೊ ಇವರೇನೆ ಅವರು ಪಾರ್ಥ ಅಂತ ಹೇಳಿ ಇವರ ಹೆಸರು. ಸೊ ಇವ್ರ ಹತ್ರನೇ ಮಾಡಿಸ್ಕೋಬೇಕು ಅಂತ ಹೇಳಿ ಹೆಚ್ಚು ಕಮ್ಮಿ ನನಗೆ ಇವ್ರ ಹತ್ರ ಬಂದು ಇವರ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಅಂದರೆ ಇವರ ಪಾರ್ಲರಲ್ಲಿ ನಾನು ಎಲ್ಲ ಮಾಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ಮೇಲೆ ನನಗೆ ಬೇರೆ ಯಾವುದು ಪಾರ್ಲರ್ಗೆ ಹೋಗೋ ಆಸೆನೇ ಆಗಲ್ಲ, ಅಂದರೆ ಇಷ್ಟ ಆಗಲ್ಲ ಅಷ್ಟಾಗಿ. ಅಫ್ಕೋರ್ಸ್ ನಮ್ಮನೆಯಿಂದ ಅದು ತುಂಬ ದೂರ ಇದೆ, ಅಲ್ಲಿಗೆ ಹೋದಾಗ ಮಾತ್ರ ನಾನು ಮಾಡಿಸ್ಕೊಳ್ಳೋಕ್ಕಾಗೋದು. ಹಾಗಾಗಿ ನಾನು ನಮ್ಮನೆ ಹತ್ರ ಬರೀ ಐಬ್ರೋಸ್ ಒಂದನ್ನು ಬಿಟ್ಟು ಬೇರೆ ಏನು ಮಾಡಿಸ್ಕೊಳ್ಳಲ್ಲ. ಸೊ ಇದನ್ನು ನಾನು ಲೆಂತ್ ಇಷ್ಟಿದೆ ಅಂತ ಹಿಂದೆ ಮಿರರಲ್ಲಿ ನೋಡ್ಕೊತಾ ಇದ್ದೀನಿ ಇಷ್ಟಿದೆ ಅಂತ ಹೇಳಿ. ಸೊ ಅಷ್ಟೇನು ಲೆಂದಿ ಇಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ, ನನಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಕಷ್ಟ ಅನಿಸುತ್ತೆ, ತುಂಬ ಇರಿಟೇಟ್ ಅನಿಸುತ್ತೆ. ಮತ್ತು ನನಗೆ ತುಂಬ ಫ್ರೀಕ್ವೆಂಟಾಗಿ ತಲೆ ಸ್ನಾನ ಸಹ ಮಾಡೋಕ್ಕಾಗಲ್ಲ, ಎಸ್ಪೆಷಲಿ ಈ ಸಮ್ಮರಲ್ಲಿ ತುಂಬ ಬೆವರು ಬರುತ್ತೆ. ಹಾಗಾಗಿ ಓಕೆ ಶಾರ್ಟ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದು. ಆ್ಯಕ್ಚುಲಿ ಇದು ಟೈಮ್ ಅಲ್ಲ ಈ ರೀತಿ ಆಗ್ತಾ ಇರೋದು, ತುಂಬ ಸಲ ನಾನು ತುಂಬ ಲಾಂಗ್ ಆಗಿ ಬೆಳೆದಿರೋದನ್ನು ಶಾರ್ಟ್ ಮಾಡಿಸಿದ್ದೀನಿ. ಸೊ ಹಾಗಾಗಿ ಅಷ್ಟೇನು ಬೇಜಾರೇನಾಗಲಿಲ್ಲ, ಈ ಸಲ ಅಷ್ಟೇನು ಲಾಂಗ್ ಆಗಿ ಬೆಳೆದಿರಲಿಲ್ಲ. ಸೊ ಫೈನಲಿ ಹೇರ್ ಕಟ್ ಆಯಿತು. ಹೇರ್ ಕಟ್ ಮಾಡೋದನ್ನು ವಿಡಿಯೋ ತೆಗಿಬೇಡಿ, ಯಾಕೆಂದರೆ ಪ್ರೊಫೆಷ್ನಲ್ ಸೀಕ್ರೆಟ್ಸ್ ಇರುತ್ತೆ ಅಂತ ಹೇಳಿದ್ರು ಅವರು. ಸೊ ಹಾಗಾಗಿ ಹೇರ್ ಕಟ್ ಮಾಡೋದನ್ನು ತೆಗೀಲಿಲ್ಲ ನಾನು. ಲಾಸ್ಟಲ್ಲಿ ಅವರು ಸೆಟ್ ಮಾಡ್ತಾ ಇದ್ದಾರೆ ನನ್ನ ಹೇರ್ನ. ಸೊ ಅದರ ವಿಡಿಯೋ ಇದು. ಸೊ ನಾನು ಇದೇ ಥರ ಹೇರ್ ಸ್ಟೈಲ್ನ ಆಲ್ಮೋಸ್ಟ್ ಒಂದು 4-5 ಸಲ ಮಾಡಿಸಿದ್ದೀನಿ. ಆ್ಯಂಡ್ ನನಗೆ ಈ ಹೇರ್ ಸ್ಟೈಲೇ ತುಂಬ ಇಷ್ಟ ಯಾವಾಗಲೂ ನನಗೆ ಮಾಡಿಸೋದಕ್ಕೆ. ಅಂದರೆ ಶಾರ್ಟ್ ಮಾಡಿ ಅಂತ ಹೇಳಿದ್ದೆ ಅವ್ರಿಗೆ, ಅವರಿಗೆ ಬಿಟ್ಬಿಟ್ಟಿದ್ದೆ. ಅಂದರೆ ನನಗೆ ಶೋಲ್ಡರ್ ಲೆಂತ್ ಬೇಕಿತ್ತು, ಶಾರ್ಟ್ ಮಾಡಿ ನನಗೆ ಅಂತ ಹೇಳಿದ್ದೆ. ಹೇರ್ ಸ್ಟೈಲ್ ನಿಮ್ಮ ಇಷ್ಟ, ಯಾವ್ದು ಬೇಕಿದ್ರೂ ಮಾಡಿ ಅಂತ ಹೇಳಿದ್ದೆ. ಸೊ ಅವರು ನನಗಿಷ್ಟ ಆಗಿರೋದನ್ನೇ ಮಾಡಿದ್ರು ಫೈನಲಿ. ಸೊ ನನಗೆ ಅದು ತುಂಬ ಇಷ್ಟ ಆಯಿತು. ನನ್ನ ಕೂದಲು ಯಾವಾಗಲೂ ಹಿಂದ್ಗಡೆಯಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಮುಂದ್ಗಡೆ ಸ್ವಲ್ಪ ಹೋಗಿದೆ, ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಹೋಗಿದೆ. ಅದರ್ವೈಸ್ ನನ್ನ ಕೂದಲು ಮತ್ತು ಅದರ ಟೆಕ್ಸ್ಚರು ತುಂಬ ಚೆನ್ನಾಗಿದೆ ಅಂತ ಈವನ್ ಅವರು ಹೇಳ್ತಾಯಿದ್ರು. ಆ್ಯಂಡ್ ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡಿದ್ರು ಸಹ, ನನಗೆ ತುಂಬ ಇಷ್ಟ ಆಯಿತು ಅವ್ರ ಹೇರ್ ಕಟ್ ಮಾಡಿದ್ದು. ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು ನನಗೆ ಸಹ. ಸೊ ಇದು ಹಿಂದ್ಗಡೆಯ ವ್ಯೂ. ಸೊ ಹಿಂದ್ಗಡೆ ಇದು ಹೀಗೆ ಕಾಣಿಸ್ತಾ ಇತ್ತು ಅವ್ರ ಹೇರ್ ಕಟ್ ಮಾಡಿ ಮುಗಿಸಿದ ಮೇಲೆ. ಆ್ಯಂಡ್ ಮುಂದ್ಗಡೆಯಿಂದ
ಈ ರೀತಿ ಏನು ಅಷ್ಟೇನು ಮುಂದ್ಗಡೆ ಏನು ಅಷ್ಟು ಚೇಂಜ್ ಇರಲಿಲ್ಲ, ಬಟ್ ಹಿಂದ್ಗಡೆ ಮಾತ್ರ ಶಾರ್ಟ್ ಮಾಡಿದರು. ನನಗೆ ಇನ್ನೊಂದು ಸ್ವಲ್ಪ ಶಾರ್ಟ್ ಆಗ್ಬೋದಾಗಿತ್ತ ಅಂತ, ಬಟ್ ಓಕೆ ದಟ್ಸ್ ಓಕೆ, ಲೈಕ್ ಸಾರಿ ಗಿರಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಜುಟ್ಟು ಕಟ್ಟೋ ಥರ ಇರಬೇಕು ಅಂತ ಹೇಳಿದ್ದೆ ಅವ್ರಿಗೆ. ಸೊ ಹಾಗಾಗಿ ಹೇರ್ ಸ್ಟೈಲ್ನ ಮಾಡಿದ್ರು. ಆ್ಯಂಡ್ ಚೆನ್ನಾಗಿ ಮಾಡಿದ್ದಾರೆ. ನೀವು ಸಹ ಅಷ್ಟೇ ಇವರ ಸಲೂನ್ಗೆ ಭೇಟಿ ಕೊಡಿ. ಇವರ ಸಲೂನ್ ಹೆಸರು ಬಂದುಬಿಟ್ಟು ಗ್ರೀನ್ ಬೌನ್ಸ್ ಅಂತೇಳಿ. ಉಳ್ಳಾಳ ಜಂಕ್ಷನ್ ಸರ್ಕಲಿಂದ ಸ್ಟ್ರೈಟ್ ಹೋದರೆ, ಮುಂದೆ ಹೋದರೆ ಅಲ್ಲಿ ಬರುತ್ತೆ ಇವ್ರದ್ದು. ಲೈಕ್ ನೀವು ಆಜು ಬಾಜು ಅಂದರೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಕ್ಕಪಕ್ಕ ಎಲ್ಲಾದರೂ ಇರ್ತೀರಿ ಅಂತಂದರೆ ನೀವು ಹೋಗ್ಬೋದು. ಇದು ನನ್ನ ಮುಂದ್ಗಡೆಯ ಅಂದರೆ ಫ್ರಂಟ್ ಲುಕ್ಕು, ಫ್ರಂಟಿಂದ ಈ ರೀತಿ ಕಾಣಿಸುತ್ತೆ ಫ್ರಂಟಲ್ಲಿ ಬಿಟ್ಕೊಂಡಾಗ. ಸೊ ಸಮ್ಮರಿಗೆ ಬೆಸ್ಟ್ ಅನಿಸುತ್ತೆ, ದ ಬೆಸ್ಟ್ ಅನಿಸುತ್ತೆ ತುಂಬ. ಏನು ತಲೆಗೆ ನಾನು ಹೇರ್ ಸ್ಟೈಲ್ ಅಷ್ಟೇನು ಮಾಡೋದು ಇಲ್ಲ, ನನಗಷ್ಟು ಇಷ್ಟ ಆಗಲ್ಲ ಹೇರ್ ಸ್ಟೈಲ್ನ ತುಂಬ ವೇರಿಯೇಷನ್ಸ್ ಮಾಡೋದಕ್ಕೆ. ಸೊ ನಾನು ನಾರ್ಮಲಾಗಿ ಬಿಟ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ, ಇಲ್ಲ ಮ್ಯಾಕ್ಸಿಮಮ್ ಕಟ್ಕೊಳ್ಳೋದಕ್ಕೆ ಅಂದರೆ ಒಂದೇ ಒಂದು ಜುಟ್ಟು ಕಟ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ. ಹೆಣ್ಕೊಳ್ಳೋದು ಅಷ್ಟಾಗಿ ನನಗೆ ಇಷ್ಟನೇ ಆಗಲ್ಲ, ಬಟ್ ಸ್ಟಿಲ್ ನನಗೆ ಲಾಂಗ್ ಹೇರ್ ಇದ್ದಿದ್ದರಿಂದ ನಾನು ಯಾವಾಗಲೂ ಹೆಣ್ಕೋತಾನೆ ಇದ್ದೆ. ನನಗೆ ಆದಷ್ಟು ತಲೆ ಕೂದಲು ಬಿಟ್ಕೊಂಡಿರೋದಕ್ಕೆ ಅಥವಾ ಮ್ಯಾಕ್ಸಿಮಮ್ ಜುಟ್ಟು ಕಟ್ಕೊಂಡಿರೋದಕ್ಕೆ ಇಷ್ಟ ಆಗುತ್ತೆ. ಸೊ ಫೈನಲಿ ನನ್ನ ಹೇರ್ ಸ್ಟೈಲ್ ಆಯಿತು. ಸೊ ಸಮರ್ಥಿಗೆ ಸಹ ಮಾಡಿಸೋ ಐಡಿಯಾ ಇರಲಿಲ್ಲ, ದಿಢೀರಂತ ಪ್ಲ್ಯಾನ್ ಆಯಿತು. ಅವನನ್ನು ಸಹ ಒಪ್ಪಿಸಿ ನಾವು ಹೇರ್ ಸ್ಟೈಲ್ ಮಾಡಿಸಿದ್ವಿ ಅವನಿಗೂ. ಆ್ಯಂಡ್ ಪ್ರತಿ ಸಲ ನಾನು ಹೇರ್ ಸ್ಟೈಲ್ ಮಾಡಿಕೊಂಡಾಗ ಒಂದು ಡಿಫ್ರೆಂಟ್ ಆದ ಕಾನ್ಫಿಡೆನ್ಸ್, ಒಂದು ಡಿಫ್ರೆಂಟ್ ಆದ ಹ್ಯಾಪಿನೆಸ್ ಬರುತ್ತೆ ನನಗೆ. ಅದು ಪ್ರತಿ ಸಲ ನಾನು ಫೀಲ್ ಮಾಡಿರ್ತೀನಿ, ಅದು ಆಬ್ವಿಯಸ್ ಅನಿಸುತ್ತೆ. ನೀವು ಸಹ ಅಷ್ಟೇ, ಡಿಪ್ರೆಸ್ ಆದಾಗ, ನಿಮ್ಗೆ ಬೇಜಾರಾದಾಗ ಹೇರ್ ಸ್ಟೈಲ್ ಚೇಂಜ್ ಮಾಡಿ ನೋಡಿ, ಖಂಡಿತ ನಿಮಗೆ ಕಾನ್ಫಿಡೆನ್ಸು ಜಾಸ್ತಿ ಆಗುತ್ತೆ, ಹ್ಯಾಪಿನೆಸ್ಸು ಜಾಸ್ತಿ ಆಗುತ್ತೆ. ಸೊ ಇದು ನನ್ನ ಮಗನ ಹೇರ್ ಸ್ಟೈಲ್, ಅವನಿಗೆ ಹೆಬ್ಬುಲಿ ಕಟ್ ಅಂತಂದರೆ ತುಂಬ ಇಷ್ಟ ಆಯಿತು. ಸೊ ಹೆಬ್ಬುಲಿ ಹೇರ್ ಸ್ಟೈಲ್ ಮಾಡಿದ್ದಾರೆ ಅವನಿಗೆ. ಅವನಿಗೇನೋ ಕಣ್ಣಲ್ಲಿ ಏನೋ ಬಿದ್ದಿತ್ತಂತೆ, ಅದಕ್ಕೆ ಅವನು ತುಂಬ ಒಂಥರ ಇರಿಟೇಷನ್ ಆಗ್ತಿದೆ ಅಂಥೇಳಿ ಕಣ್ಣನ್ನು ಹೇಗೆ ಓ ಮಾಡ್ತಾ ಇದ್ದ. ನಾನು ಬೈತಾ ಇದ್ದೆ ಯಾಕೆ ಹಂಗೆ ಆಡ್ತಾ ಇದೆಯಾ ಅಂಥೇಳಿ. ಸೊ ಇದು ಫೈನಲ್ ಆಗಿ ಅವನ ಹೇರ್ ಸ್ಟೈಲು. ಅವನಿಗೆ ಸಹ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು, ತುಂಬ ಚೆನ್ನಾಗಿ ಕಟ್ ಮಾಡಿದರು ಇಬ್ರಿಗೂ. ಆ್ಯಂಡ್ ನಾಮಿನಲ್ ಪ್ರೈಸಸ್ಸು ನನಗೆ ತುಂಬಾ ಇಷ್ಟ ಆಯಿತು. ನೀವು ಸಹ ಒಮ್ಮೆ ಭೇಟಿ ಕೊಡಿ ಆ ಸಲೂನಿಗೆ. ಇದು ಯಾವುದೇ ಥರದ ಸ್ಪಾನ್ಸರ್ಡ್ ವಿಡಿಯೋ ಖಂಡಿತ ಅಲ್ಲ, ನನಗೆ ಇಷ್ಟ ಆಗಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ನಿಮಗೆ ನನ್ನ ಹೇರ್ ಸ್ಟೈಲ್ ಮತ್ತು ನನ್ನ ಮಗನ ಹೇರ್ ಸ್ಟೈಲ್ ಯಾವುದು ಇಷ್ಟ ಆಯಿತು, ಯಾವುದು ನಿಮಗೆ ಚೆನ್ನಾಗಿದೆ ಅನ್ನಿಸ್ತು, ನನಗೆ ನನ್ನ ಹೇರ್ ಸ್ಟೈಲ್ ಸೂಟ್ ಆಗ್ತಾ ಇದೆಯಾ, ನಿಮಗೂ ಸಹ ಇದು ಇಷ್ಟ ಆಯಿತಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಅದರ ಜೊತೆಗೆ ನಾನು ಇನ್ನೊಂದೇನು ಹೇಳಬೇಕಂತಂದರೆ, ನಾನು ಹೇಳ್ತಾ ಇದ್ದೆ ಲಾಸ್ಟ್ ವಿಡಿಯೋದಲ್ಲಿ ಸಹ, ನನ್ನ ಒಂದು ಚಾನಲಲ್ಲಿ ಯಾಕೋ ವ್ಯೂಸು ಸರಿಯಾಗಿ ಕೌಂಟ್ ಆಗ್ತಾ ಇಲ್ಲ, ಮತ್ತು ಲೈಕು ಡಿಸ್ಲೈಕ್ ಆಗ್ತಾ ಇದೆ, ಅನ್ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ ಆಟೋಮೆಟಿಕ್ಕಾಗಿ, ಇಲ್ಲಾಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೂ ಸಹ ಅನ್ಸಬ್ಸ್ಕ್ರೈಬ್ ಆಗ್ತಾ ಇದೆ ಆಟೋಮೆಟಿಕ್ ಆಗೋದು ಅಂತ ಹೇಳಿ. ಆ ರೀತಿ ಯಾವುದೇ ಪ್ರಾಬ್ಲಮ್ ನೀವು ಸಹ ಫೇಸ್ ಮಾಡ್ತಾ ಇದ್ದರೆ ನನಗೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಎಸ್ಕಲೇಟ್ ಮಾಡ್ತೀನಿ ಯೂಟ್ಯೂಬ್ ಟೀಮ್ಗೆ. ನಾನು ಈಗಾಗಲೇ ಒಂದೆರಡು ಸಲ ಎಸ್ಕಲೇಟ್ ಮಾಡಿದ್ದೀನಿ, ಅವ್ರ ಕಡೆಯಿಂದ ಇನ್ನೂ ಯಾವುದೇ ಮೇಲ್ ಬಂದಿಲ್ಲ, ರಿಪ್ಲೈ ಬಂದಿಲ್ಲ ನನಗೆ ಯಾಕೆ ಅಂಥೇಳಿ. ಬಟ್ ನನ್ನ ವ್ಯೂಸು ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ, ನೋಡಬೇಕು ಇನ್ನೂ ಸಹ. ಆ್ಯಂಡ್ ಅದರ ಜೊತೆಗೆ ನನಗೆ ನಿಮ್ಮ ಸಪೋರ್ಟು ಖಂಡಿತ ಬೇಕು ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ಇದ್ದರೆ ನಾನೆಲ್ಲ ಮಾಡಬಲ್ಲೆ, ಹಾಗಾಗಿ ನಿಮ್ಮ ಸಪೋರ್ಟು ನನಗೆ ಬೇಕೇ ಬೇಕು. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ನೀವು ಸಬ್ಸ್ಕ್ರೈಬ್ ಆಗಿರೋರಾದರೆ ದಯವಿಟ್ಟು ಇನ್ನೊಂದು ಸಲ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿರೋದು ಸಬ್ಸ್ಕ್ರಿಪ್ಷನ್ನಲ್ಲೇ ಇದೆಯಾ ಅಥವಾ ಅನ್ಸಬ್ಸ್ಕ್ರೈಬ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡಿ, ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ನೀವಿನ್ನೂ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಬರೋದ್ರಲ್ಲಿದೆ. ಅದರ ಜೊತೆಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸಿಗೆ ಸಹ ನನ್ನ ವಿಡಿಯೋಸನ್ನು ಶೇರ್ ಮಾಡಿ, ನನ್ನ ಚಾನಲ್ ಬಗ್ಗೆ ಹೇಳಿ ಅವ್ರಿಗೆ. ನನಗೆ ನಿಮ್ಮ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ ಈ ಒಂದು ಟೈಮಲ್ಲಿ, ಯಾಕೆಂತಂದರೆ ವ್ಯೂಸ್ ಕಮ್ಮಿ ಆದಾಗ ಮತ್ತು ಸಬ್ಸ್ಕ್ರೈಬ್ ಕಮ್ಮಿ ಆದಾಗ ನನಗೆ ಸಹ ತುಂಬ ಬೇಜಾರಾಗುತ್ತೆ. ಮತ್ತು ನೀವು ಜಾಸ್ತಿ ನನ್ನ ವಿಡಿಯೋಸನ್ನು ನೋಡ್ತಾ ಹೋದಾಗ ನನಗೆ ಸಹ ಎನ್ಕರೇಜ್ಮೆಂಟ್ ಸಿಕ್ಕಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಸನ್ನು ಮಾಡೋದ್ರಲ್ಲಿ ನಾನು ಟ್ರೈ ಮಾಡ್ತೀನಿ. ಸೊ ಅಷ್ಟನ್ನು ಹೇಳ್ತಾ, ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜು ಮತ್ತು ಫೇಸ್ಬುಕ್ ಪೇಜು ಟ್ವಿಟ್ಟರ್ ಪೇಜನ್ನು ಇನ್ನೂ ನೋಡಿಲ್ಲ ಅಂತಂದರೆ ಅಲ್ಲಿ ಸಹ ಹೋಗಿ ಚೆಕ್ ಮಾಡಿ.
ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಜೊತೆ ಶೇರ್ ಮಾಡ್ಕೋಬೋದು. ನಿಮಗೆ ಯಾವುದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಥವಾ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ನಾನು ಅದ್ರ ಬಗ್ಗೆ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನೂ ಹೊಸ ಹೊಸ ಪ್ರಯತ್ನಗಳನ್ನು ನಾನು ಹೀಗೆ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಸಪೋರ್ಟ್ ಖಂಡಿತ ನನ್ನ ಜೊತೆ ಹೀಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ಸೊ ಹಾಗಾಗಿ ನಿಮ್ಮ ಕಮೆಂಟನ್ನು ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮೀ ಆನಂದ್ ಕಡೆಯಿಂದ ವಿದಾಯ. ಬಾಯ್.